ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಹಾಲು ಪರೋಟ. ನಾನು ಯಾವ ರೀತಿ ಮಾಡ್ತೀನಿ ಅನ್ನೋದನ್ನು ನಿಮ್ಮ ಜೊತೆ ಇವಾಗ ಶೇರ್ ಮಾಡ್ಕೊತೀನಿ, ಬನ್ನಿ ನೋಡೋಣ. ಹಾಲುಗಡ್ಡೆನ ಚೆನ್ನಾಗಿ ಬೇಯಿಸ್ಕೊಂಡು ಸಿಪ್ಪೆ ತೆಕ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳೋಣ. ಇದನ್ನು ಪೂರ್ತಿ ಕ್ಲೀನಾಗಿ ಸ್ಮ್ಯಾಶ್ ಮಾಡಬೇಕು, ಇಲ್ಲ ಅಂದರೆ ಚಿಕ್ಕ ಚಿಕ್ಕ ಉಂಡೆ ಥರ ಸಿಕ್ಕಿದ್ರೆ ಅದು ಒಸಿಯೋದಕ್ಕೆ ನಮಗೆ ಕಷ್ಟ ಆಗುತ್ತೆ. ನೋಡಿ, ಈ ರೀತಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಬೇಕು. ಸ್ಮ್ಯಾಶ್ ಮಾಡಿರೋಂಥ ಆಲೂಗಡ್ಡೆಗೆ ಇವಾಗ ಕೊತ್ತಂಬರಿ ಸೊಪ್ಪು, ಚಾಟ್ ಮಸಾಲ, ಧನಿಯಾ ಪೌಡರ್, ಚಿಲ್ಲಿ ಪೌಡರ್, ಜೀರಿಗೆ, ಸ್ವಲ್ಪ ಅರಶಿನ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ವೀಡಿಯೋಸ್ನ ಹಾಗೆ ನೋಡ್ತಿದ್ದೀರಾ, ಪ್ಲೀಸ್ ಒಂದು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆನಾ? ಹಾಗೆ ಪಕ್ಕದಲ್ಲೇ ಕಾಣಿಸುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಸೋ ದಟ್ ನಾನು ವೀಡಿಯೋ ಹಾಕಿದ ತಕ್ಷಣ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ನೋಡಿ, ಮಿಕ್ಸ್ ಆದಮೇಲೆ ಈ ರೀತಿ ಸ್ಟಫಿಂಗ್ ಕಾಣಿಸ್ತಾ ಇದೆ. ಇವಾಗ ಇದಕ್ಕೆ ನಾವು ಗೋಧಿ ಹಿಟ್ಟನ್ನ ಸೇರಿಸ್ಕೊಂಡು ಚೆನ್ನಾಗಿ ನಾದ್ಕೊಳ್ಳೋಣ. ಸ್ವಲ್ಪ ಸ್ವಲ್ಪನೇ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಬೇಕು. ನೀರು ಹಾಕೋ ಅವಶ್ಯಕತೆ ಇರೋದಿಲ್ಲ, ಆಲೂಗಡ್ಡೆನಲ್ಲೇ ನೀರಿನ ಅಂಶ ಇರೋದ್ರಿಂದ ನೀರಿನ ಅವಶ್ಯಕತೆ ಇರೋದಿಲ್ಲ. ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನ ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಬೇಕು. ಚೆನ್ನಾಗಿ ನಾದಾದ್ಮೇಲೆ ಎಣ್ಣೆನ ಸವರ್ಬಿಟ್ಟು ಒಂದು ಅರ್ಧ ಗಂಟೆ ನೆನೆಸಿಡಬೇಕು, ಅವಾಗ ಚೆನ್ನಾಗಿ ನೆನೆಯುತ್ತೆ. ಹಾಲು ಪರೋಟನ ಒಬ್ಬರೊಬ್ಬರು ಒಂದೊಂದು ರೀತಿಯಲ್ಲಿ ಮಾಡ್ತಾರೆ. ನನಗೆ ಯಾವಾಗಲೂ ಈ ರೀತಿ ಮಾಡ್ಕೊಂಡು ತಿನ್ನೋದಕ್ಕೆ ಇಷ್ಟ ಆಗುತ್ತೆ, ಯಾಕಂದರೆ ಇದು ತುಂಬಾ ಸಾಫ್ಟಾಗಿ ಟೇಸ್ಟಿಯಾಗಿ ಬರುತ್ತೆ. ಇದಕ್ಕೆ ಬೇಕಾದರೆ ನೀವು ಮೆಂತ್ಯೆ ಸೊಪ್ಪು ಹಾಕ್ಕೊಬೋದು ಅಥವಾ ಪಾಲಕ್ ಸೊಪ್ಪು ಹಾಕ್ಕೊಬೋದು. ಮೆಂತ್ಯೆ ಸೊಪ್ಪು ಹಾಕ್ಕೊಂಡ್ರೆ ಮೆಂತ್ಯೆ ಪರೋಟ ಆಗುತ್ತೆ, ಪಾಲಕ್ ಸೊಪ್ಪು ಹಾಕಿದರೆ ಪಾಲಕ್ ಪರೋಟ ಆಗುತ್ತೆ. ನೀವು ಯಾವ ರೀತಿ ಬೇಕಾದರೂ ಮಾಡ್ಕೊಬೋದು, ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಒಂದ್ಸಲ ಮಾಡಿದರೆ ನಿಮಗೆ ಗೊತ್ತೇ ಇರುತ್ತೆ ಯಾವ ರೀತಿ ಇರುತ್ತೆ ಟೇಸ್ಟು ಅಂತ ಅಂದ್ಬಿಟ್ಟು. ಯಾರೆಲ್ಲ ಟ್ರೈ ಮಾಡಿಲ್ಲ, ಒಂದ್ಸಲ ಇದನ್ನು ಟ್ರೈ ಮಾಡಿ ನೋಡಿ, ನಿಮಗೂ ಇಷ್ಟ ಆಗುತ್ತೆ. ಆಲೂ ಪರೋಟಾಗೆ ಬೆಸ್ಟ್ ಕಾಂಬಿನೇಷನ್ ಅಂದರೆ ಮೊಸರು. ಮೊಸರು ಅಥವಾ ಉಪ್ಪಿನಕಾಯಿ, ಫ್ರೈ ಮಾಡಿರೋಂಥ ಚಿಲ್ಲಿ, ಯಾವ್ದು ಬೇಕಾದರೂ ಆಗ್ಬೋದು, ಎಲ್ಲ ಚೆನ್ನಾಗಿರುತ್ತೆ. ಬಟ್ ನನಗಂತೂ ಚಟ್ನಿನೇ ಇಷ್ಟ ಆಗುತ್ತೆ, ಚಟ್ನಿ ಜೊತೆನೇ ತಿನ್ನೋಕ್ಕೆ ಇಷ್ಟಪಡ್ತೀನಿ, ತುಂಬಾ ಚೆನ್ನಾಗಿರುತ್ತೆ. ನೋಡಿ ಯಾವ ರೀತಿ ಇದು ಉಬ್ಬಿ ಚೆನ್ನಾಗಿ ಬರ್ತಿದೆ ಅಂತ, ಇದು ನೋಡಿದ್ರೆ ಗೊತ್ತಾಗಿರಬೇಕು ಯಾವ ರೀತಿ ಸಾಫ್ಟಾಗಿರುತ್ತೆ ಇದು ಅಂತ. ಯಾರೆಲ್ಲ ಈ ರೆಸಿಪಿನ ಟ್ರೈ ಮಾಡಿಲ್ಲ, ಒಂದ್ಸಲ ಇದನ್ನು ಟ್ರೈ ಮಾಡಿ, ನಿಮಗೂ ಇಷ್ಟ ಆಗುತ್ತೆ. ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ, ಮತ್ತು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಬಾಯ್.